ಹಲೋ ಗೈಸ್, ನಾನು ನಿಮ್ಮ ಎಲ್ಲ ಕ್ರಿಯೇಷನ್ ಎಫೆಕ್ಟ್ ಯೂತ್ನ ವಿಡಿಯೋದಲ್ಲಿ ಸೂಪರ್ ಫಾಸ್ಟ್ ಇಮೋಟ್ ಮಾಡೋದು ಹೇಗೆ ಅಂದರೆ, ಸೂಪರ್ ಫಾಸ್ಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಗೈಸ್, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡೋದು ಲೋನ್ ಇಮೋಟ್ ಮಾಡೋದು, ಲೋನ್ ಇಮೋಟ್ ಮಾಡೋದು ಆ ಥರ ಹೇಗೆ ಮಾಡೋದು ನಾನು ಕೂಡ ಇಲ್ಲಿ ನೋಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಕೂಡ ವಿಡಿಯೋ ನೋಡ್ಬೋದು ಹೇಗೆ ಫಾಸ್ಟ್ ಆಗಿ ಅಂದರೆ ಫೀಸಿ ಥರ ಫಾಸ್ಟ್ ಆಗಿ ಕ್ಲಿಕ್ ಮಾಡ್ತಾ ಇರೋದು ಅಂದರೆ ಇಮೋಟ್ ಆಗ್ತಾ ಇರ್ತದೆ, ಇಮೋಟ್ ಕ್ಲಿಕ್ ಮಾಡೋದು ಇಮೋಟ್ ಆಗ್ತಾ ಇರ್ತದೆ ಆ ಥರ ಮಾಡೋದು ಹೇಗೆ ಅದು ಕೂಡ ನಮ್ಮ ಮೊಬೈಲಲ್ಲಿ ಪಿ ಸಿಯಲ್ಲಿ ಆದರೆ ಆಗ್ತದೆ ಅಂತ ನಿಮಗೆ ಕೂಡ ಗೊತ್ತು, ನನಗೆ ಕೂಡ ಗೊತ್ತು. ಆದರೆ ನಮ್ಮ ಮೊಬೈಲಲ್ಲಿ ಹೇಗೆ ಮಾಡೋದು ಆ ಥರ ಕೂಡ ಒಂದು ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೇನೆ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಕೂಡ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವರಿಗೆ ಕೂಡ ಗೊತ್ತಾಗಲಿ, ಅವ್ರು ಕೂಡ ನಿಮ್ಮ ಹತ್ರ ಕ್ವಶನ್ ಕೇಳ್ತಾರೆ ನೀವೆಂತ ಪಿ ಸಿ ಪ್ಲೇಯರ. ನಾನೊಂದು ಫ್ರೆಂಡನ್ನು ಇನ್ವೈಟ್ ಮಾಡಿದೆ ಗೈಸ್, ಆಗ ಅವನು ಹೇಳಿದರು ನೀವು ಪಿ ಸಿ ಪ್ಲೇಯರ್ ಅಂತ, ಯಾಕೆಂದರೆ ಆ ಥರ ಆಗ್ತಿತ್ತು ಗೈಸ್, ಬೇಗ ಬೇಗ ಫಾಸ್ಟ್ ಫಾಸ್ಟ್ ಆಗಿ ರಿಮೋಟ್ ಆಗ್ತಿತ್ತು, ಅದಕ್ಕೋಸ್ಕರ ಈ ಪಿ ಸಿ ಪ್ಲೇಯರ್ ಅಂತ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ ಪಿ ಸಿ ಪ್ಲೇಯರ್ ಅಲ್ಲ ಮೊಬೈಲ್, ಆದರೆ ಮೊಬೈಲ್ ಆದರೆ ಮೊಬೈಲ್ ಕಂಪನಿ ಕೇಳಿದ್ರು ಗೈಸ್, ಯಾವುದು ಮೊಬೈಲ್ ಯೂಸ್ ಮಾಡ್ತೀರಿ ಅಂತ. ಆ ಥರ ನನ್ನ ಹತ್ರ ತುಂಬ ಕ್ವಶನ್ ಕೇಳಿದ್ರು ಗೈಸ್, ನನಗೆ ಕೂಡ ಶಾಕ್ ಆಯಿತು. ಈ ಟ್ರಿಕ್ ಯೂಸ್ ಮಾಡಿ ನೀವು ಕೂಡ ಈ ಟ್ರಿಕ್ ಯೂಸ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶಾಕ್ ಮಾಡಿ ಗೈಸ್, ಅವರಿಗೆ ಶಾಕ್ ಆಗಬೇಕು. ಯಾವಂಥ ಟ್ರಿಕ್ ಯೂಸ್ ಮಾಡಿದ್ದಾನೆ ಗೈಸ್, ಅಂತ ಇಮೋಟ್ ಫಾಸ್ಟ್ ಅದು ಕೂಡ ಹೇಗೆ ಕೈಯಲ್ಲಿ ಮಾಡೋದು ಹೇಗೆ ಸಪೋರ್ಟ್ ಆಗ್ತದೆ ಅಂತ ಅವರಿಗೆ ಕೂಡ ಕನ್ಫ್ಯೂಷನ್ ಆಗ್ಬೋದು. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡುವ, ದಯವಿಟ್ಟು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಮತ್ತು ಕೆಲವೊಂದು ಲಿಂಕ್ ಉಂಟು ಗೈಸ್, ಅದರಲ್ಲಿ ಹೋಗಿ ಕ್ಲಿಕ್ ಮಾಡಿ, ಅದು ಕ್ಲಿಕ್ ಮಾಡಿದರೆ ನಿಮಗೆ ಫ್ರೀಯಾಗಿ ರಿಡೀಮ್ ಕೋಡ್ ಕೂಡ ಕ್ಲೈಮ್ ಮಾಡ್ಬೋದು. ಬೇಗ ಬೇಗ ರಿಡೀಮ್ ಕೋಡನ್ನು ಕೂಡ ಕ್ಲೈಮ್ ಮಾಡಿ ಗೈಸ್. ಬನ್ನಿ ಗೈಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇಲ್ಲಿ ಆಲ್ರೆಡಿ ನನ್ನ ವಿಡಿಯೋ ನೋಡಿರ್ಬೋದು ಗೈಸ್, ಇಲ್ಲಿ ಫಾಸ್ಟಾಗಿ ಇಮೋಟು ಪ್ರಿವ್ಯೂ ಕೂಡ ಕೊಟ್ಟಿದ್ದೇನೆ. ಪ್ರಿವ್ಯೂ ಎಲ್ಲ ಆಯ್ತಲ್ಲ, ಪ್ರಿವ್ಯೂ ಎಲ್ಲ ನೋಡಿದ್ದೀರಲ್ಲ, ಇನ್ನೇನು ಮಾಡೋದು, ಜಸ್ಟ್ ಒಂದು ಟ್ರಿಕ್ಕನ್ನು ಅಪ್ಲೈ ಮಾಡೋದು. ಬನ್ನಿ ಫಾಸ್ಟ್ ನೀವು ಏನು ಮಾಡಬೇಕಂದ್ರೆ, ಎಲ್ಲಿ ಹೋಗಬೇಕು, ಪ್ಲೇ ಸ್ಟೋರ್ ಹೋಗಿ ಫಸ್ಟ್ ನೀವು, ಆದಮೇಲೆ ಆಟೋ ಕ್ಲಿಕ್ಕರ್ ಅಂತ ಸರ್ಚ್ ಮಾಡಿರಿ ಗೈಸ್. ಸರ್ಚ್ ಮಾಡುವಾಗ ಈ ಥರದ ಫಾಸ್ಟ್ ಆ್ಯಪ್ ಸಿಗ್ತದೆ, ಇಲ್ಲಿ ನೋಡ್ಬೋದು ಆಟೋ ಕ್ಲಿಕ್ಕರ್ ಆಟೋಮೆಟಿಕ್ ಟ್ಯಾಪ್. ಹೌದಾ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಬೇಗ ನಾನೀಗ ಅನ್ಇನ್ಸ್ಟಾಲ್ ಮಾಡ್ತೀನಿ, ಯಾಕಂದರೆ ನಿಮಗೆ ಕೂಡ ಗೊತ್ತಾಗಬೇಕಲ್ಲ ನಾನು ಅದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ ಅಲ್ಲಿ ಬೇರೆವೋ ಅಂತ. ಇಲ್ಲಿ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಈಗ ಓಪನ್ ಮಾಡ್ತಿದ್ದೀನಿ. ಡೈರೆಕ್ಟ್ ಓಪನ್ ಮಾಡೋಕ್ಕೊಂದು ಆಪ್ಷನ್ ಬರ್ತಿದ್ದೀನಿ, ಒಂದು ಆಕ್ಸೆಸಿಬಿಲಿಟ್ ಸರ್ವಿಸ್, ಓಕೆ ಕ್ಲಿಕ್ ಓಕೆ ಅಂತ ಕೊಡಿ. ಹಾಗೆ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ತುಂಬ ಜನರ ಹತ್ರ ಬೇರೆ ಬೇರೆ ಸೆಟ್ಟಿಂಗ್ ಇರ್ಬೋದು, ನಾನು ಅದು ಈ ಸೆಟ್ಟಿಂಗ್ ಬರ್ತದೆ ಈ ಥರ, ನಿಮ್ಮದು ಬೇರೆ ಕೂಡ ಇರ್ಬೋದು. ಇಲ್ಲಿ ಒಂದು ಆಟೋ ಕ್ಲಿಕ್ಕರ್ ಅಂತ ಹುಡುಕಿ ಗೈಸ್, ಯಾಕಂದರೆ ಅದು ಆಟೋ ಕ್ಲಿಕ್ಕರ್ ಅಂತ ಬೇಕು, ಇಲ್ಲದ್ರೆ ಆಗಲ್ಲ. ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಆಟೋ ಕ್ಲಿಕ್ಕರ್ ಓಕೆನಾ, ಕ್ಲಿಕ್ ಮಾಡಿ ಇಲ್ಲಿ ಯೂಸ್ ದಿ ಯೂಸ್ ಆಟೋ ಕ್ಲಿಕ್ಕರ್ ಎನೇಬಲ್ ಮಾಡಿ ಅಲೋ ಓಕೆನಾ, ಇದು ಒಂದು ಆಪ್ಷನ್ ಮಾತ್ರ ಎನೇಬಲ್ ಮಾಡಲಿಕ್ಕೆ ಓಕೆನಾ. ಇನ್ನು ಜಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ ಗೈಸ್, ಇಲ್ಲಿ ಜಸ್ಟ್ ಬ್ಯಾಕ್ ಬರ್ಬೋದು, ಬ್ಯಾಕ್ ಬನ್ನಿ. ಆಗ ಈ ಥರ ಬರ್ತದಲ್ಲ, ಇಲ್ಲಿ ಎನೇಬಲ್ ಅಂತ ಅಂದರೆ ಸೆಕೆಂಡ್ ಆಪ್ಷನ್, ಸಾರಿ ಇಲ್ಲಿ ಎನೇಬಲ್ ಅಂತ ಕೊಡಿ. ಆಗ ಈ ಥರದ್ದು ಸೈಡಲ್ಲಿ ಬಂತಲ್ಲ, ಇಲ್ಲಿ ನಾವು ಎಲ್ಲಿ ಕೂಡ ಮೂವ್ ಮಾಡ್ಬೋದು, ಇಲ್ಲಿ ಕೊಂಡೋಗ್ಬೋದು, ಅಲ್ಲಿ ಕೊಂಡೋಗ್ದು, ಎಲ್ಲಿ ಕೊಂಡೋಗ್ಬೋದು, ಎಲ್ಲಿ ಕೂಡ ಕೊಂಡೋಗ್ಬೋದು, ಇಲ್ಲಿ ಆ ಥರ ಮೂವ್ ಮಾಡ್ಬೋದು. ಅದು ಇರಲಿ, ಆಯ್ತಲ್ಲ ಇದು ಹೀಗೆ ಬಂತಲ್ಲ. ಇನ್ನೇನು ಮಾಡೋದು, ಇನ್ನು ಜಸ್ಟ್ ಫ್ರೀ ಫೈರ್ ಓಪನ್ ಮಾಡಿ ಗೈಸ್. ನೋಡಿ ಗೈಸ್, ನಾನೀಗ ಫ್ರೀ ಫೈರ್ ಓಪನ್ ಮಾಡ್ತೀನಿ, ಫ್ರೀ ಫೈರ್ ಜಸ್ಟ್ ಒಂದು ಕ್ಲಿಕ್ ಕೊಟ್ಟೆ, ಆಲ್ರೆಡಿ ನಾನು ಓಪನ್ ಮಾಡಿ ಇಟ್ಟಲ್ಲ, ಜಸ್ಟ್ ಓಪನ್ ಮಾಡಿದ್ದೀನಿ. ಇಲ್ಲಿ ಈ ಥರ ಬಂತಲ್ಲ, ಇನ್ನೇನು ಮಾಡಬೇಕು, ನೀವು ಇದರಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಇನ್ವೈಟ್ ಮಾಡಿದರೆ ಓಕೆ, ಡುವೋದಲ್ಲಿ ಇರ್ತೀನಿ, ಯಾರಾದರೂ ಫ್ರೆಂಡ್ಸ್ ಕೂಡ ಕರಿಬೋದು, ಮತ್ತೆ ಕರಿತೀನಿ. ಇಲ್ಲಿ ಫಸ್ಟ್ ನೀವು ಏನು ಮಾಡಿ, ಈ ಪ್ಲಸ್ ಸೆಟ್ಟಿಂಗ್ ಅಂತ ಉಂಟು ಪ್ಲಸ್ ಅಂತ, ಇಲ್ಲಿ ನೋಡ್ಬೋದು ಆಪ್ಷನ್ ಪ್ಲಸ್ ಅಂತ ಕ್ಲಿಕ್ ಮಾಡಿ, ಆಗ ಒಂದು ನಂಬರ್ ಬರ್ತದೆ, ಹೌದಾ, ಒಂದು ನಂಬರ್. ಆದಮೇಲೆ ನಿಮ್ಮ ಇಮೋಟಿಗೆ ಕ್ಲಿಕ್ ಮಾಡಿ ಗೈಸ್, ಸರಿ ಸ್ಟೆಪ್ ನೆನಪಿಟ್ಟುಕೊಳ್ಳಿ. ಆದಮೇಲೆ ಇಮೋಟ್ ಅಂತ ಕ್ಲಿಕ್ ಮಾಡಿ, ಆಗ ಇಲ್ಲಿ ಲೋನ್ ಕೂಡ ಮಾಡ್ಬೋದು, ಯಾವುದು ಕೂಡ ಮಾಡ್ಬೋದು ಗೈಸ್, ನಾನು ಲೋನ್ ಇಟ್ಟಿದ್ದೀನಿ, ಸ್ವಲ್ಪ ಗೊತ್ತಾಗ್ತದೆ ಬೇಗ. ಅದಕ್ಕೋಸ್ಕರ ಇಲ್ಲಿ ಆಯ್ತಲ್ಲ, ಈ ಒನ್ ನಂಬರ್ ಉಂಟಲ್ಲ ಇದರ ಮೇಲೆ ಇರಿ ಗೈಸ್, ಆದಮೇಲೆ ಈ ಒನ್ನಿಗೆ ಕ್ಲಿಕ್ ಹೊಡಿಯಿರಿ ಗೈಸ್, ಆಗ ಈ ಥರ ಬರ್ತದೆ. ಆದಮೇಲೆ ಇದನ್ನು 10 ms ಅಂತ ಹೊಡಿಯಿರಿ, 10 ಕೂಡ ಆಗ್ತದೆ, ಎಷ್ಟು ಕೂಡ ಆಗ್ತದೆ, ನಾನು 10 ಕೊಡ್ತೀನಿ ಓಕೆನಾ. ಆದಮೇಲೆ ಓಕೆ ಅಂತ ಕೊಡಿ ಓಕೆನಾ. ಈ ಥರ ಆಯ್ತಲ್ಲ, ಇನ್ನು ಬಿಡಿ, ಈಗ ಸ್ಟೆಪ್ ಆಯಿತು. ಒಂದು ಫ್ರೆಂಡ್ಸನ್ನು ಕರೆಯುವ, ಯಾರಾದರೂ ಬೇಡ ಅಲ್ಲಿ ತನಕ ಬಂದರೆ ಬರ್ಬೋದು, ಇಲ್ಲದ್ರೆ ಬೇಡ ಓಕೆ, ಯಾರೋ ಟಾಕ್ಸಿಕ್ ಅಂತ ಕರಿ ಬಂದರು. ಇಲ್ಲಿ ಸ್ಟಾರ್ಟ್ ಮಾಡುವ, ಈಗ ಇದು ಗೈಸ್. ಆದಮೇಲೆ ಈಗ ಓಡಿ ನೋಡಿ ಗೈಸ್, ಹೇಗೆ ಫಾಸ್ಟಾಗಿ ಇಮೋಟ್ ಆಗ್ತಿದೆ. ಇನ್ನು ಅವನಿಗೆ ಕೂಡ ಟೆನ್ಷನ್ ಆಗ್ಬೋದು, ಎಂತಪ್ಪ ಇದು, ಇದು ದೂರದಲ್ಲಿ ಬಿಟ್ಟ ಓಕೆ. ಇಲ್ಲಿ ಆನ್ ಇರಲಿ, ಲೆಫ್ಟ್ ಆದ ಇರಲಿ, ಇನ್ನೊಬ್ಬರ ಕರೆಯುವ ಗೈಸ್. ಇಲ್ಲಿ ಫಣ್ ಒಂದು ಮಾಡುವ, ಯಾರು ಬರ್ತಾರೆ ನೋಡುವ, ಸ್ಕ್ವಾಡ್ ಮೆಂಬರ್ ಯಾರೆಲ್ಲ ಬರ್ತಾರೆ. ಓಕೆ ಫಾಸ್ಟ್ ಆಯ್ತು ಗೈಸ್, ಜಸ್ಟ್ ಕ್ಲಿಕ್ ಮಾಡಿದ್ರು ಗೈಸ್. ಇಲ್ಲಿ ನೋಡಿ ಅವನೇನೇ ಹೋದ, ಅವರಿಗೆ ಟೆನ್ಷನ್ ಆಗಿ ಹೋಯ್ತು. ಎಂಥ ಟ್ರಿಕ್ ಗೈಸ್ ಇದು, ನೋಡಿ ಎಲ್ಲರೂ ಈಗ ಏನು ಮಾಡ್ತಾರೆ ಅಂತ ನೋಡು, ಅವರ ರೆಸ್ಪಾನ್ಸ್ ಏನು ಮಾಡ್ತಾರೆ, ಏನೆಲ್ಲ ಕಮೆಂಟ್ ಹೇಳ್ತಾರ ನೋಡುವ ಗೈಸ್ ಏನು ಮಾಡ್ತಾರೆ ಅಂತ. ಹಾಯ್ ಅಂತ ಹಾಕ್ತಿದ್ದಾರೆ, ಹಾಯ್ ಗುರು, ಹಾಯ್ ಅಂತ ಹಾಕ್ತಿದ್ದೀರಿ, ಹಾಯ್ ಹಾಯ್ ಅಂತ ಹಾಕ್ತಿದ್ದೀರಿ,
ಅದಂತ ನೋಡಿ. ಇದು ಈ ಸ್ಟೆಪ್ಪನ್ನು ಟ್ರೈ ಮಾಡಿ ಬೇಗ 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 ಬೇಗ. ನನಗೆ ನೆಕ್ಸ್ಟ್ ಒಂದು ಸ್ಟೆಪ್ ಹೇಳ್ತೀನಿ ಗೈಸ್. ಇದಾದಮೇಲೆ ನಿಮಗೆ ಮತ್ತೆ ಗೇಮಲ್ಲಿ ಹೇಗೆ ಆಟಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಅವ್ರು ಏನು ಮಾಡ್ತಾರಂತ, ಏನೇ ಮಾಡಲಿಲ್ಲ ಅವರು. ಇಲ್ಲಾಂದರೆ ಬೇರೆಯವ್ರಾದ್ರೆ ಶಾಕ್ ಆಗ್ಬೋದು. ನನ್ನ ಥರ ಫಾಸ್ಟ್ ಯಾರು ಕೂಡ ಇಮೋಟ್ ಹಾಕಲಿಕ್ಕೆ ಆಗಲ್ಲ ನೋಡಿ. ಫಾಸ್ಟ್ ಇಮೋಟ್, ಫಾಸ್ಟ್ 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 ಇಮೋಟ್ ಹಾಕಿ. ಓಕೆ ಅಯ್ಯೋರಯ್ಯೇ, ಅವನು ಕೇಳ್ತಿದ್ದಾನೆ ಎಂತ ಆಗ್ತಿದೆ ಅಂತ. ಕಷ್ಟ ಓಕೆ, ಅವ್ರಿಗೆ ಕಸ್ಟಮ್ ಕರೀತಿದ್ದಾರೆ. ನಾನು ಬೇಡ ಈಗ ಕಸ್ಟಮ್ ಬೇಡ. ಓಕೆ ಚುರ್ರ ನೋಡ್ಬೋದು ಗೈಸ್ ಇಲ್ಲಿ ಏನಾಗ್ತಿದೆ ಅಂತ. ಅವ್ರಿಗೇನು ಕೇಳ್ತಿದ್ದಾರೆ, ಅವ್ರಿಗೆ ಏನು ಸಿದ್ದು, ಅವ್ರದ್ದು ಒಂದು ಗ್ಲಿಚ್ ಆಯ್ತಂತ. ಇಲ್ಲಿ ನೋಡ್ಬೋದು ಇವರು ಏನಾಗ್ತದೆ ಅಂತ ನೋಡ. ಇವರು ಏನೋ ರೆಸ್ಪಾನ್ಸ್ ಕೊಡೋದಿಲ್ಲ ಇವರೆಲ್ಲ, ಅವ್ರಿಗೆ ಅಷ್ಟು ಇದ್ದಿಲ್ಲ. ಬೇರೆಯವರಾದರೆ ನೋಡ್ಬೋದು, ನಿಮಗೆ ಫ್ರೆಂಡ್ಸನ್ನು ಇನ್ವೈಟ್ ಮಾಡಿ ನೋಡಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಗೈಸ್. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂದರೆ ಡೈರೆಕ್ಟ್ ನಾನು ಟ್ರೈನಿಂಗ್ ಹೋಗ್ತೇನೆ. ಟ್ರೈನಿಂಗಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೇನೆ ಟ್ರೈನಿಂಗಲ್ಲಿ. ಓಕೆನಾ, ಟ್ರೈನಿಂಗ್ ಸ್ಟಾರ್ಟ್ ಆಗಲಿ. ಕುಲ್ಜಾ ಸಿಮ್ ಸಿಮ್, ಓಕೆ ಓಪನ್ ಆಯಿತು. ಟ್ರೈನಿಂಗ್ ಓಪನ್ ಆದಮೇಲೆ ಓಪನ್ ಆಗಲಿ. ಇಲ್ಲಿ ಟ್ರೈನಿಂಗ್ ಆಯ್ತಲ್ಲ, ಇಲ್ಲಿ ನೋಡ್ಬೋದು ಗೈಸ್ ನನ್ನ ಇಮೋಟ್ ಸಿಂಬಲ್ ಇಲ್ಲಿ ಉಂಟು. ಹೌದಾ, ಇಲ್ಲಿ ಇಮೋಟ್ ಇಲ್ಲಿ ಉಂಟು. ಈ ಒಂದು ನಂಬರ್ ಉಂಟಲ್ಲ ಅದನ್ನು ಅಲ್ಲಿ ಇಡಿ ಗೈಸ್. ಫಸ್ಟ್ ಇಡಬೇಡಿ, ಇನ್ನೊಂದು ಸ್ಟೆಪ್ ಮಾಡಬೇಕು. ಅಲ್ಲಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ, ಆಗ ಎರಡನೇ ನಂಬರ್ ಬಂತಲ್ಲ. ಈ ಒಂದು ನಂಬರನ್ನು ಇಲ್ಲಿ ಇಡೀರಿ. ಇದು ಎರಡನೇ ನಂಬರ್, ಸೆಕೆಂಡ್ ನಂಬರ್ ಉಂಟಲ್ಲ ಎರಡು ನಂಬರ್, ಇದನ್ನು ಇಮೋಟ್ ಮೇಲೆ ಇಡಿ. ಅಂದರೆ ಯಾವುದು ಇಮೋಟ್ ಆಗ್ಬೋದು, ಈಗ ಬೇರೆ ಇಮೋಟ್ ಹಾಕುವ, ಈ ಇದಾಗ್ಬೋದು. ಓಕೆ ಎರಡು ನಂಬರ್ ಆದಮೇಲೆ ಈ ಒಂದು ನಂಬರನ್ನು ಈ ಇದರ ಮೇಲೆ ಇಮೋಟ್ನ ಒಂದು ಸರ್ಕಲ್ ಮೇಲೆ, ಓಕೆನಾ, ಆದಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಇದನ್ನು 50 ಅಂತ ಮಾಡಿ ಗೈಸ್, ಯಾಕಂದರೆ 10 ಆಗಲ್ಲ, ಇದು ಸ್ವಲ್ಪ ಆಗಲ್ಲ ಅಷ್ಟು. ಅದಕ್ಕೆ 50 ಮಾಡಿ, ಇದನ್ನು ಕೂಡ 50. ಓಕೆನಾ 50, ಓಕೆ ಡನ್. ಓಕೆ ಈಗ ನೋಡಿ ಗೈಸ್, ಇಲ್ಲಿ ಟ್ರಿಕ್ ನಾನು ಆಫ್ ಮಾಡಿದೆ. ಇಲ್ಲಿ ನೋಡಿ, ಓ ಮೈ ಗಾಡ್, ಮೈ ಗಾಡ್, ಇದು ಲೋಲ್ ಆದರೆ ಸ್ವಲ್ಪ ಇದಾಗ್ತದೆ, ಎಫೆಕ್ಟ್ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು ರನ್ನಿಂಗಲ್ಲಿ ವರ್ಕ್ ಆಗಲ್ಲ ಗೈಸ್, ಸಾರಿ, ಇದು ರನ್ನಿಂಗಲ್ಲಿ ಯೂಸ್ ಮಾಡಲಿಕ್ಕೆ ಆಗಲ್ಲ. ನೀವು ಅದನ್ನು ಸ್ಟಾಪ್ ಮಾಡಿಯೇ ರನ್ ಮಾಡಬೇಕಷ್ಟೇ, ಸ್ಟಾಪ್ ಮಾಡಿಯೇ ರನ್ ಮಾಡಬೇಕಷ್ಟೇ. ನಾವು ರನ್ನಿಂಗಲ್ಲಿ ಆಗಲ್ಲ, ಸ್ವಲ್ಪ ನಿಂತಾದಮೇಲೆ ಡಿಫೀಟ್ ಆದರೆ ಅವರನ್ನು ಇದು ಮಾಡ್ಬೋದು ಫುಲ್ಲು. ನೋಡಿ ಅವರಿಗೆ ಗೊತ್ತಾಗಲ್ಲ, ರನ್ ಮಾಡಿದಾಗ ಆಗಲ್ಲ, ಇದು ಸಪೋರ್ಟ್ ಆಗಲ್ಲ ರನ್ ಮಾಡಿದಾಗ. ಈ ಥರ ಮಾಡಬೇಕು ಸಿ. ಈ ಟ್ರಿಕ್ ಇಷ್ಟ ಆದರೆ ಬೇಗ ಬೇಗ ಲೈಕ್ ಮಾಡಬೇಕು, ಯಾಕಂದರೆ ನಿಮಗೋಸ್ಕರ ಈ ಟ್ರಿಕ್ ಹೇಳಿಕೊಟ್ಟಿದ್ದೇನೆ. ಇದು ಯಾರು ಕೂಡ ಹೇಳಿಕೊಡಲ್ಲ, ನಾನು ಮಾತ್ರ ಇದನ್ನು ಹೇಳಿಕೊಡಿ. ಅದಕ್ಕೂ ಫುಲ್ ಸ್ಟೆಪ್ಪಲ್ಲಿ ಹೇಳಿಕೊಟ್ಟಿದ್ದೇನೆ ಗೈಸ್. ಇಲ್ಲಿ ನೆಕ್ಸ್ಟ್ ನಿಮಗೆ ಒಂದು ವೇಲ್ ಇದನ್ನು ಕ್ಲೋಸ್ ಮಾಡಬೇಕು, ಅಂದರೆ ಇದನ್ನು ಆಚೆ ಮೂವ್ ಮಾಡ್ಬೋದು ನೋಡಿ. ಎಲ್ಲಿ ಕೂಡ ಇರ್ಬೋದು, ಬೇರೆ ಪ್ಲೇಸಲ್ಲಿ ಕೂಡ ಇರ್ಬೋದು. ಇಲ್ಲಿ ಮತ್ತು ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಚಿಕ್ಕದಾಗ್ತದೆ, ಚಿಕ್ಕದಾದಮೇಲೆ ಇದನ್ನು ಕೂಡ ಸೈಡಲ್ಲಿ ಇಡ್ಬೋದು. ಇಲ್ಲಾದರೆ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಇಲ್ಲಿ ಕ್ಲೋಸ್ ಮಾರ್ಕು ಕೂಡ ಉಂಟು, ಇಲ್ಲಿ ಕ್ಲೋಸ್ ಮಾಡ್ಬೋದು. ಇಲ್ಲಾದರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಎನೇಬಲ್ ಇರ್ತದೆ, ಅದನ್ನು ಡಿಸೇಬಲ್ ಮಾಡಿದರೆ ಸಾಕು, ಎನೇಬಲ್ ಇದನ್ನು ಡಿಸೇಬಲ್. ಓಕೆ ಈಗ ಎನೇಬಲ್ ಮಾಡಿಟ್ಟಿದ್ದೀನಿ, ನನ್ನ ಗೇಮಲ್ಲಿ ಉಂಟು. ಈಗ ನೋಡಿ ಇಲ್ಲಿ ಎನೇಬಲ್ ಆಗಲಿಲ್ವಾ, ಬಂತು ಬಂತು ಉಂಟಲ್ಲ. ಇದು ಇನ್ನೊಂದು ನಂಬರ್ ಅಂತ ಇದನ್ನು ಇಲ್ಲಿ ಏನು ಮಾಡಬೇಕು, ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಕ್ರಾಸ್ ಮಾಡಿ ಹಾಕಿದರೆ ಆಯಿತು, ಅದು ಹೋಯ್ತು ಗೈಸ್. ಮತ್ತೆ ನಿಮಗೆ ಬೇಕಾದರೆ ಇನ್ನೊಂದು ಸಲ ಮಾಡ್ಬೋದು, ಬೇರೆ ಟ್ರಿಕ್ ಕೂಡ ಟ್ರೈ ಮಾಡ್ಬೋದು ಗೈಸ್. ಈ ಥರ ನೀವು ಯೂಸ್ ಮಾಡ್ಬೋದು, ಇದರಿಂದ ನಿಮ್ಮ ಐ ಡಿ ಏನು ಕೂಡ ಬ್ಯಾನ್ ಆಗಲ್ಲ ಗೈಸ್. ಇದು ಸಿಂಪಲ್ ಟ್ರಿಕ್ಕೇ, ಇದರಿಂದ ಐ ಡಿ ಏನು ಕೂಡ ಬ್ಯಾನ್ ಆಗಲ್ಲ. ಇದು ಏನಾಗ, ಇದು ಗ್ಲಿಚ್ ಕೂಡ ಅಲ್ಲ, ಏನು ಫೈಲ್ ಕೂಡ ಅಲ್ಲ, ಜಸ್ಟ್ ಒಂದು ಆ್ಯಪ್. ಅದನ್ನು ಕ್ಲಿಕ್ ಮಾಡಿದ ಅಷ್ಟು ನಮ್ಮ ಸ್ಕ್ರೀನ್ನಲ್ಲಿ ಹೇಗೆ ನಾವು ಇಮೋಟ್ ಬೇಗ 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 ಹಾಕ್ತೀವಿ ಆ ಥರ ಇಮೋಟ್. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಶೇರ್ ಮಾಡಿ ಗಾಯ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಗಾಯ್ಸ್, ಯಾಕಂದರೆ ನಿಮಗೋಸ್ಕರ ಇದು ಈ ಟ್ರಿಕ್ಕನ್ನು ಹೇಳಿಕೊಟ್ಟಿದ್ದೇನೆ. ನೀವು ಕೂಡ ಆದಷ್ಟು ಶೇರ್ ಮಾಡಿ ಗಾಯ್ಸ್, ದಯವಿಟ್ಟು ಶೇರ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗು.